ಕೇಸರಿ ಬಿಳಿ ಹಸಿರು ಸೇರಿಸಿ ಮೂರು ಬಣ್ಣ ಸೇರಿಸಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಒಂದೆರಡು ರೆಸಿಪಿ ಮಾಡ್ತೀನಿ. ಅದೇ ಕೇಸರಿ ಬಿಳಿ ಹಸಿರು ಸೇರಿಸಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬರ್ರಿ ತೋರಿಸ್ತಾ ಇದ್ದೀನಿ. ನಾನು ಬ್ಲಾಕ್ ಕಲರ್ ಇವಾಗ ಒಂದ್ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಅರ್ಧ ಕಪ್ ಹಾಲು ಹಾಕ್ತಾ ಇರೋದು. ಆಮೇಲೆ ಎಣ್ಣೆ ಒಂದ್ ಅರ್ಧ ಕಪ್. ಆಮೇಲೆ ಇವಾಗ ಪೈನಾಪಲ್ ಎಸೆನ್ಸ್ ಹಾಕ್ತೈತಿ. ಪೈನಾಪಲ್ ಎಸೆನ್ಸ್ ಒಂದ್ 7-8 ಡ್ರಾಪ್ಸ್ ಹಾಕೋಣ. ಇವಾಗ ರುಬ್ತಾ ಇದೀನಿ. ಇವಾಗ ರುಬ್ಕೊಂಡಿದೀನಿ ಸಾಕಷ್ಟು. ರುಬ್ಕೊಂಡು ಸಾಕು. ಇವಾಗ ಇದಕ್ಕೆ ಹಾಕ್ತಾ ಇದೀನಿ ನೋಡಿ. ಮೈದಾ ಹಿಟ್ಟು ಹಾಕ್ತೀನಿ. ಒಂದ್ ಹಾಕಿದೀನಿ. ಈಗ ಇನ್ನೊಂದು ಅರ್ಧ ಹಾಕೋಣ. ಸಾಕು, ಒಂದೂವರೆ ಕಪ್ ನೋಡಿ. ಇವಾಗ ನೆಕ್ಸ್ಟ್ ಹಾಲ್ ಪೌಡ್ರು, ಬೇಕಿಂಗ್ ಪೌಡರ್ ಒಂದು ಸ್ಪೂನ್. ಆಮೇಲೆ ಹಾಲ್ ಪೌಡ್ರು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು, ಮೂರು ನಾಲ್ಕು ಸ್ಪೂನ್ ಆಗೋಷ್ಟು, ನಾಲ್ಕೂವರೆ ಸ್ಪೂನ್ ಆಗೋಷ್ಟು. ಒಂದು ಚಿಟಿಕೆ ಉಪ್ಪು ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳೋಣ. ಈ ತರ ಕಲಸ್ಕೊಳ್ಳಿ. ಈ ತರ ದೋಸೆ ಹಿಟ್ಟಿನಾದ ತರ ಇರ್ಬೇಕು ನಾಳೆ ಈ ತರ. ಇವಾಗ ಮೂರು ಭಾಗ ಮಾಡ್ಕೊಳ್ಳೋಣ ಬಾವುಟದ ಕಲರ್. ಇವಾಗ ಕೇಸರಿ, ಗ್ರೀನ್, ವೈಟ್. ಇವಾಗ ಕೇಸರಿ ಕಲರ್ ಮಿಕ್ಸ್ ಮಾಡೋಣ. ಆರೆಂಜ್ ಕಲರ್ ನೀಟಾಗಿ ತಿರ್ಸ್ಕೊಳ್ಳಿ ಕ್ಲೀನಾಗಿ. ಕಡಿಮೆ ಆಗಿದ್ರೆ ಕಲರ್ ಕಡಿಮೆ ಆಗಿದ್ರೆ ಒಂದ್ ಸ್ವಲ್ಪ ಕಲರ್ ಪೌಡರ್ ಹಾಕಿ ನೀಟಾಗಿ ಅದೇ ತರ ತಿರ್ಸ್ಕೊಳ್ಳಿ. ಕಡಿಮೆ ಆದ್ರೆ ಮತ್ತೆ ಕಲರ್ ಫುಡ್ ಕಲರ್ ಹಾಕಿ ನೀಟಾಗಿ ಸೈಡ್ ಇಂದೆಲ್ಲ ಕ್ಲೀನಾಗಿ ಕಲಸ್ಕೋಬೇಕು. ಇವಾಗ ಬಟರ್ ಕವರ್ ಹಾಕ್ಬೇಕು. ಹಾಕಿದ ನಂತರ ಇವಾಗ ಕೇಸರಿ ಕಲರ್ ಫಸ್ಟ್ ಹಾಕೋಣ ಸ್ವಲ್ಪ ಈ ತರ. ಮತ್ತೆ ಹಾಕೋಬೇಕು. ಸಾಕು, ಹಿಂಗ್ ಸ್ವಲ್ಪ ರೌಂಡ್ ಆಗಿ ಮಾಡ್ಕೋಬೇಕು. ಇವಾಗ ತಟ್ಟಬೇಕು. ನೆಕ್ಸ್ಟ್ ವೈಟ್ ಹಾಕೋಣ. ವೈಟ್ 2 ಸ್ಪೂನ್, 2 ಅಥವಾ 3 ಸ್ಪೂನ್ ಹಾಕೋಣ. ಇವಾಗ ಹಂಗೆ ತಟ್ಟಬೇಕು. ಇನ್ನಿಷ್ಟು ಗ್ರೀನ್ ಹಾಕೋಣ ಮಧ್ಯೆ. ಇವಾಗ ಹತ್ತು ಈ ತರನೇ ಕೇಸರಿ ಹಾಕೋಣ. ಒಂದೆರಡು ಮೂರು ಸ್ಪೂನ್, ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತೆ ಈ ತರ ಬಡ್ಕೋಬೇಕು. ಟೂತ್ ಪಿನ್ ಇಂದ ಈ ತರ ಡಿಸೈನ್ ಆಗಿ ಮಾಡ್ಕೋಬೇಕು ನಾವು. ಈ ತರ ಸಾಕು. ಇವಾಗ ಒಂದು 10 ನಿಮಿಷ ಮೊದಲೇ ಬಿಸಿ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಇಡೋಣ ಕೇಕು ಬೆಟರ್. ಇವಾಗ ಮುಚ್ಚೋಣ ನೀಟಾಗಿ.
ಇದನ್ನ ಮುಚ್ಚಿ ಆಮೇಲೆ ಇನ್ನೊಂದು ಸ್ಟಾರ್ಟ್ ಮುಚ್ಚತಾ ಇದ್ದೀನಿ. ನಾನು ತೆಗಿತಾ ಇದ್ದೀನಿ ನೋಡಿ, ನೀಟಾಗಿ ಬಟರ್ ಪೇಪರ್ ಅನ್ನು ಕ್ಲೀನಾಗಿ ತೆಗಿಬೇಕು. ನಿಧಾನವಾಗಿ ತೆಗಿ. ಚೆನ್ನಾಗಿದೆ.